ಜಯವಾಗಲಿ. ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ಈಶ್ವರ ಅಲ್ಲಾ ತೇರೇ ನಾಮ ಕೋ ಸನ್ಮತಿ ದೇ ಭಗವಾನ್. ಪವಿತ್ರ ರಾಜಕಾರಣವನ್ನು ಬಿಡುತ್ತಲಕ್ಕೆ ಪ್ರಾಮಾಣಿಕ ರಾಜಕಾರಣವನ್ನು ನಿರ್ಮಾಣವಾಗಲಿ, 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 ಜಯವಾಗಲಿ, 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 ಜಯವಾಗಲಿ. ಚುನಾವಣೆ ಮಾಡಿದ್ವಿ, ಚುನಾವಣೆ ಮಾಡಿದ್ವಿ, ತಹಸೀಲ್ದಾರ್ ಕಚೇರಿಗೆ ಹೋಗ್ತಾರಂತಲ್ಲ, ಹಾರ ಜಯವಾಗಲಿ, 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 ಲಿಂಗೇಗೌಡ ಎಸ್ ಎಚ್ ಅವ್ರಿಗೆ ಜಯವಾಗಲಿ, ಲಿಂಗೇಗೌಡ ಎಸ್ ಎಚ್ ಅವ್ರಿಗೆ ಜಯವಾಗಲಿ, ಕೆಆರ್ಎಸ್ ಕೆಆರ್ಎಸ್ ಜೈ ಜೈ ಕೆಆರ್ಎಸ್ 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 ಜೈ ಜೈ ಕೆಆರ್ಎಸ್ 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 ಜೈ ಜೈ ಕೆಆರ್ಎಸ್ ಏನ್ ನಡ್ಕೊಂಡು ಹೋಗ್ತಾ ಇದೀರಾ? ನಡ್ಕೊಂಡು ಹೋದ್ರೆ ಹಿಡ್ಕೊಂಡು ಹೋಗ್ಬಿಡಿ, ಹಿಡ್ಕೊಂಡು ಹೋಗ್ಬಿಡಿ. ಫೋನ್ ಬಂದ್ರೆ ಪಕ್ಷದ ಮೇನ್ ಪೇಜ್ ನಡೀತಾ ಇದೆ. ಅವ್ರೇನೇ ಬನ್ನಿ ಅಲ್ಲಪ್ಪ, ಅವ್ರ ಅಲ್ಲಿದ್ರೆ ನೀವು ಬರಬಹುದಿತ್ತಲ್ಲ, ನೀವು ಕರೆಸ್ತೀನಿ ಕರೆಸ್ತೀನಿ ಬೈಕಲ್ವಾ
ಬೇಗ ಬಂದ್ಬಿಡಿ. ಯಾಕೆ ಮೈಕೋ ಮೈಕ್ ಏನಾಯ್ತು ಮೈಕೋ? ರಾಜ್ಯದಲ್ಲಿ ದುರಾಚಾರ, ಅನಾಚಾರ, ಭ್ರಷ್ಟಾಚಾರವನ್ನ ಮಾಡ್ತಾ ಬಂದಂತಹ ಭ್ರಷ್ಟ ಜೆಸಿಬಿ ಪಕ್ಷಗಳು, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ರಾಜ್ಯವನ್ನ ಯಾವ ರೀತಿ ಅಭಿವೃದ್ಧಿಗೆ ತಳ್ಳಿವೆ, ಕತ್ತಲ ಕೂಪಕ್ಕೆ ತಳ್ಳಿವೆ, ಸಾಮಾಜಿಕ ಆರ್ಥಿಕ ನೈತಿಕ ಮೌಲ್ಯಗಳನ್ನ ಯಾವ ರೀತಿಯಲ್ಲಿ ಅಧಪತನಗೊಳಿಸಿವೆ ಎಂಬುದನ್ನ ಜನರಿಗೆ ತಿಳಿಸೋದಕ್ಕೆ ಮತ್ತು ಕಳೆದ ಎರಡೂವರೆ ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಹೋರಾಡ್ತಾ ಇರುವಂತಹ ಕೆಆರ್ಎಸ್ ಪಕ್ಷ ರಾಜ್ಯದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ ಕ್ಯಾನ್ಸಲ್ ಮಾಡಿ ಮತ್ತೆ ಇದು ಮಾಡಿ ತಡೆ ತಡೆ ಕೊಟ್ರೆ ಸಾ ತಿರುಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಅವರು ತಮ್ಮ ಬದುಕಿನ ಘನತೆಯನ್ನ ಕಂಡುಕೊಳ್ಳುವ ಹಾಗೆ ಮಾಡಬೇಕು ಅಂತ ಹೇಳಿ ಈ ಕರ್ನಾಟಕ ಜನತೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಹಮ್ಮಿಕೊಂಡಿದೆ. ಈಗೆಲ್ಲ ಗೊತ್ತಿದೆ ಮತ್ತು ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕಂದಾಯ ಇಲಾಖೆ, ತಾಲೂಕಾಲದಲ್ಲಿ ನಾಡ ಕಚೇರಿ, ಸಲಿಕೆ ಬೇರೆ ಬೇರೆ ಕಚೇರಿಗಳಲ್ಲಿ ನಡೆಯುವಂತಹ ಲಂಚಕೋರತನ, ಭ್ರಷ್ಟಾಚಾರವನ್ನ ಪ್ರಶ್ನಿಸ್ತಾ ಇರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರಪತಿ ಪಕ್ಷ.